ಪ್ರತಾಪ್ ಸಿಂಹ ಅವರೇ, ನೀವು ಬರ್ಕೊಟ್ಟಿದ್ರಲ್ರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ, ಮಾಡಕ್ಕಾಯ್ತಾ? ಮಾಡಕ್ಕಾಯ್ತಾ ಸ್ವಾಮಿ? ಫಸ್ಟ್ ಮಾತನ್ನ ಹಿತಮಿತವಾಗಿ ಆಡೋದ್ ಕಲ್ತ್ಕೊಳ್ಳಿ. ಅಂದ್ರೆ ಅರೆ ಹುಚ್ಚು ಹಿಡಿದ್ಬಿಟ್ಟಿದೆ, ಬರೀ ಹುಚ್ಚಲ್ಲ ಅರೆ ಹುಚ್ಚು. ನಾನು ಅಂತ ಅವ್ರಿಗೆ ಬಹಳ ಬಂದ್ಬಿಟ್ಟಿದೆ. ದುರಹಂಕಾರದ ಪರಮಾವಧಿ. ಕಾಂಗ್ರೆಸ್ ಅವ್ರು ಕೊಟ್ಟಿರೋಷ್ಟು ಅಭಿವೃದ್ಧಿ ನೀವು ಬಿಜೆಪಿ ಅವ್ರು ಕೊಟ್ಟಿಲ್ಲ. ಟಫ್ ಆಲು ನೋಡಿ, ಈ ಪ್ರತಾಪ್ ಸಿಂಹ ಏನೇನೋ ಮಾತಾಡ್ತಾ ಇದ್ರೆ ಎಲ್ರಿಗೂ ಟೈಮ್ ಇಲ್ಲ ರಿಯಾಕ್ಷನ್ ಕೊಡೋಕ್ಕೆ. ಫಸ್ಟ್ ಆಫ್ ಆಲು ಯಾವತ್ತೂ ತಿಳ್ಕೊಳ್ಳಿ, ನಾನು ಅಂತ ಅವ್ರಿಗೆ ಭಾಳ ಬಂದ್ಬಿಟ್ಟಿದೆ. ನಾನು ಅಂತ ಉದ್ಧಾರ ಆದವನು ಈ ಜಗತ್ತಲ್ಲಿ ಯಾ ಕೇವಲನೂ ಇಲ್ಲ, ಕ್ಷಣಿಕನೂ ಇಲ್ಲ, ಏನೂ ಇಲ್ಲ. ದುರಹಂಕಾರದ ಪರಮಾವಧಿ, ಅಧಿಕಾರದ ದೌರ್ಬಲ್ಯತನ. ಆಮೇಲೆ ಅವ್ರಿಗೊಂಥರ ಏನು ಅಂದರೆ ಅರೆ ಹುಚ್ಚು ಹಿಡಿದ್ಬಿಟ್ಟಿದೆ, ಬರೀ ಹುಚ್ಚಲ್ಲ ಅರೆ ಹುಚ್ಚು. ಏನಕ್ಕೆ ಅಂದರೆ ನಾನತ್ವ ಬಂದಿದೆ, ಎಲ್ಲ ನನ್ನ ಕೈಯಲ್ಲಿದೆ, ಮೋದಿ ಇರೋ ತನಕ ನಾನು ಯಾರು ಅಳ್ಳಾಡ್ಸೋಕ್ಕಾಗಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೀರಾ? ಮೋದಿ ಇವತ್ತು ಏನೋ ಒಂದು ಮೂರು ಚುನಾವಣೆ ಗೆದ್ದಿರ್ಬೋದು, ಮೂರೋ ನಾಲ್ಕೋ ಗೆದ್ದಿರ್ಬೋದು, ಅದು ನಮ್ಮ ಎಂ ಪಿ ಎಲೆಕ್ಷನ್ಗೇನು ಬೀರಲ್ಲ. ನೀನು ಬರ್ಕೊಟ್ಟಿದ್ದಲ್ಲಪ್ಪ ಅವತ್ತು ಪ್ರತಾಪ್ ಸಿಂಹ ಅವರೇ, ನೀವು ಬರ್ಕೊಟ್ಟಿದ್ರಲ್ರಿ ಏನಂತ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ. ಮಾಡೋಕ್ಕಾಯ್ತಾ? ಮಾಡೋಕ್ಕಾಯ್ತಾ ಸ್ವಾಮಿ? ಎಷ್ಟು ನಮ್ಮ ಸೀಟ್ ಬಂದಿರೋದು? ಇನ್ನೂ ಕೌಂಟ್ ಮಾಡೋಕ್ಕೆ ನಿಮಗೆ ದಿನ ಆಗಿಲ್ಲ. ದಿನ ಬೆಳಗಾದರೆ ಸುಮ್ಮನೆ ಈ ಥರ ರೀಲ್ ಬಿಟ್ಕೊಂಡು ಓಡಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಆಡಳಿತ ನೋಡಿ ಜನಕ್ಕೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಬಾಬಾ ಬಾಬಾ ಬಾ, ಆಕಾಶ ಕೇಣಿ ಎದ್ದಂಗೆ ಆಗ್ಬಿಟ್ಟಿದೆ. ಏನಂದರೆ ಆಕಾಶ ಕೇಣಿ ಎತ್ಬಿಟ್ಟು ಈ ಹೆಂಗೆ ಅಂದರೆ ಕೆಲ ಜನಕ್ಕೆ ಮೇಲೆತ್ಸೋದು ತಳಗೆ ಬೀಳ್ಸೋದು, ಮೇಲೆತ್ಸೋದು ತಳಗೆ ಬೀಳ್ಸೋದು, ನಿಮ್ಮ ಒಂದು ಕಾರ್ಯವೈಖ್ಯತನ ಹಂಗಿದೆ. ಜನ ನಿಮ್ಮನ್ನ ಗೆಲ್ಸೋದು ಹೆಂಗೆ ಅಂತ, ನಿಮ್ಮ ಟಿಕೆಟ್ ಇದ್ರೆ ತಾನೇ ಗೆಲ್ಸೋಕ್ಕೆ. ನಿಮ್ಮ ಪಾರ್ಟಿಲೇ ಆಲ್ರೆಡಿ ಸುಮಾರು ಜನ ನಿಮ್ಮ ಟಿಕೆಟ್ ಟಿಕೆಟ್ ತಪ್ಪಿಸ್ಬೇಕು ಅಂತ ಸುಮಾರು ಜನ ಓಡಾಡ್ತಾ ಇದ್ದಾರೆ. ಅದು ನಿಮಗೂ ಗೊತ್ತಿರೋ ವಿಚಾರ. ಫಸ್ಟು ಪಾಸ್ ಕೊಡೋ ವಿಚಾರದ ಬಗ್ಗೆ ಮಾತಾಡಿ. ಜನ ಆಮೇಲೆ ನೋಡ್ತಾರೆ ನಾನು ಫುಲ್ ಟೈಮ್ ರಾಜಕಾರಣ ಮಾಡೋಲ್ಲ, ನಾನು ಪಾರ್ಟ್ ಟೈಮು ಫುಲ್ ಟೈಮು. ರೇ ಜನ ನ ಮೆಚ್ಚಿದ್ರೆ ಫುಲ್ ಟೈಮ್ ಇಲ್ಲರಿ, ಸಾಯ ತನಕ ರಾಜಕಾರಣ ಮಾಡ್ಬೋದು ರೀ. ಸತತ ಸತತ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಕಾಲು ಧೂಳು ಸಮಯ ಇದ್ರೇನ್ರಿ ನೀವು ಪ್ರತಾಪ್ ಸಿಂಹ ಅವರೇ? ಫಸ್ಟು ಮಾತನ್ನು ಹಿತಮಿತವಾಗಿ ಆಡೋದು ಕಲ್ತ್ಕೊಳ್ಳಿ. ನಿಮ್ಮ ಮಾತೇ ಇವತ್ತವರೆಗೂ ನಿಮ್ಮ ಇಲ್ಲಿ ತಂದು ನಿಲ್ಲಿಸಿದ್ದು, ಇವತ್ತು ನಿಮ್ಮ ಒಂದು ಮಾತು ಇವತ್ತು ನಿಮ್ಗೆ ಇಲ್ಲಿ ತಂದಿಸ್ತಿರೋದು. ಈ ಥರ ತಿಳುವಳಿಕೆ ಇಲ್ಲದೆ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಜೀವನದಲ್ಲಿ ಇನ್ನೊಂದು ಸ್ವಲ್ಪ ಮೌನವಾಗಿದ್ದರೆ ನಾನು ಟಿಕೆಟ್ ಗೇಟ್ ಸಿಗ್ಬೋದು. ನೀವು ಹಿಂಗೆ ಅರ್ಧನಾಲ್ಗೆ ಬಿಡ್ತಾ ಇದ್ರೆ ಕಾಂಗ್ರೆಸ್ ಅವ್ರು ಕೊಟ್ಟಿರೋಷ್ಟು ಅಭಿವೃದ್ಧಿ ನೀವು ಬಿಜೆಪಿ ಅವ್ರು ಕೊಟ್ಟಿಲ್ಲ. ಮೊನ್ನೆ ಯಾವುದು ಪೇಪರಲ್ಲಿ ಓದ್ದೆ, ಛತ್ತೀಸ್ಗಢ ಅವರು ಸಾಲ ಯಾರು ಬೇ ಸಾಲ ಪಡಿತವ್ರೆ ಗ್ಯಾರಂಟಿಗಳು ಕೊಡೋಕ್ಕೆ ನಿಮ್ಮ ಬಿಜೆಪಿ ಗೌರ್ಮೆಂಟು. ಯಾಕೆ ಎಲ್ಲ ಪಾಪ ರೈಡ್ ಮಾಡಿದ್ರಲ್ಲಪ್ಪ ನಮ್ಮ ಕಾಂಗ್ರೆಸ್ ದುಡ್ಡುಗಳು, ಅವ್ರಲ್ಲಾಯಿತು ಇಲ್ಲಾಯಿತು ಅಂತ ಯಾರ್ದೋ ದುಡ್ಡು ತೋರಿಸ್ಕೊಂಡು ನಮ್ಮ ಕಾಂಗ್ರೆಸ್ಗೊಂದು ತೋರಿಸ್ತಾರೆ. ಆ ದುಡ್ಡೆಲ್ಲ ಎಲ್ಲೋಯ್ತು? ಲೆಕ್ಕ ಇದೆಯಾ ನಿಮಗೆ? ಇವತ್ತವರೆಗೂ ಒಂದು ನಿಮ್ಮ ಪ್ರಧಾನಮಂತ್ರಿಯವರು ಒಂದು ಪ್ರೆಸ್ ಮೀಟ್ ಕೊಡೋಕ್ಕಾಗಿಲ್ಲ. ಪ್ರೆಸ್ ಅವ್ರು ನೋಡಿದ್ರೆ ಹಿಂದೆ ಅವ್ರ ಸೋಷಿಯಲ್ ಮೀಡಿಯಾ ಟೀಮ್ ಮಾತ್ರ ಅವ್ರು ಹಿಂದೆ ಮುಂದೆ ಓಡಾಡುತ್ತೆ. ಮೈಸೂರು ಬೆಂಗಳೂರು ರೋಡಲ್ಲಿ ಎಷ್ಟು ಅವೈಜ್ಞಾನಿಕ ಅಂತ ಎಷ್ಟು ಜನ ನಿಮ್ಮ ಮೋದಿಯವ್ರು ಬಂದು ಓಪನ್ ಮಾಡೋದ್ಮೇಲೆ ಬೈದಿರೋದು ನೀವು ಮರ್ತುಬಿಟ್ಟಿರ್ಬೋದು. ಎಲ್ಲ ತಂಡಗಾದ್ಮೇಲೆ ನೀವು ನಂದೇನೋ ಇಡ್ಲಿ ನಂದಗೋಪಾಲ ಅಂತ ಗಿಡಕ್ಕೆ ಬರಬೇಡಿ. ದಯಮಾಡಿ ಪ್ರತಾಪ್ ಸಿಂಹ ಅವರೇ ವೈಜ್ಞಾನಿಕವಾಗಿ ಮಾತಾಡಬೇಡಿ, ವೈಜ್ಞಾನಿಕವಾಗಿ ಮಾತಾಡೋದು ತಿಳ್ಕೊಳ್ಳಿ. ಬೀಯಿಂಗ್ ಆ್ಯನ್ ಎಜುಕೇಟೆಡು, ನಿಮ್ಮ ಎಜುಕೇಷನ್ನು, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡೆಡಿಕೇಷನ್ ನಿಮಗಿದ್ದರೆ ನಿಮ್ಮ ಪಾರ್ಟೀಲಿ ನೀವು ಟಿಕೆಟ್ ತೊಗೊಂಡು ನೋಡಿ, ಆಮೇಲೆ ಮಾತಾಡಿ. ಟಿಕೆಟ್ ಇಲ್ಲದೆ ಹತಾಶೆ ಇಲ್ಲದೆ ಯಾವುದೋ ವಿಚಾರಕ್ಕೆ ಯಾವುದೋ ಮಾತಾಡಿದ್ರೆ ನಾನು ಅದನ್ನು ಮಾಡಿಸ್ದೆ, ನನ್ನ ಮನೆ ನಾನೇ ಕಟ್ಟಿಸ್ದೆ, ಹ್ಞೂ ಇಡೀ ಊರಿಗೆ ನೀನು ಅನ್ನ ಆಗ್ತಾಯಿದ್ದೆ ಬಿಡಪ್ಪ, ಅನ್ನದಾತ ಪ್ರಭು ಅಂತ ಅನ್ಸ್ಕೊಂಬಿಟ್ಟಿದ್ಯಾ? ಎಲ್ಲ ನಿಮಗೆ ಬರ್ತಾರೆ. ನಿಮ್ಮಿಂದ ಯೂತ್ಸ್ಗಳು ಹಾಳಾಗ್ತಾಯಿದ್ದಾರೆ, ಯೂತ್ಸ್ಗಳು ಹಾಳಾಗ್ತಾಯಿದ್ದಾರೆ ಸ್ವಾಮಿ. ಪಾಪ ಅದು ಅವ್ರ ತಾಯಿ ಯಾರೋ ಈಗ ಇವರು ಸಂತಸ ಅಟ್ಯಾಕ್ ಮಾಡಲ್ಲ, ಅವ್ರ ತಂದೆ ತಾಯಿ ಶಾಪ ನಿಮ್ಮ ತಡೆದೆ ಬಿಡುತ್ತಾ? ಪಾಪ ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ ಎತ್ತು ಮಗನಿಗೆ ಆ ಥರ ಹೇಳಬೇಕು ಅಂತ. ಎಂಥವ್ರಿಗೆ ಇದ್ದಿರಬೇಕು ನಿಮ್ಮ ಆಡಳಿತ ಇದು, ಇದನ್ನು ನೋಡ್ಕೊಂಡು ಯಾರು ಹೊಟ್ಟೆವರಿ ಪಡಲ್ಲ, ನಿಮ್ಗೆ ಚೀಮಾರಿ ಆಗ್ತಾರೆ.